ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ, ಮೆಸೇಜ್ ಕೂಡ ಮಾಡಿದ್ರಿ, ಕಮೆಂಟ್ ಕೂಡ ಮಾಡಿದ್ರಿ. ನಮ್ಮದು ಬ್ರೋ ಎಲ್ಲ ಸ್ಯಾಂಕ್ಷನ್ ಆಗಿದೆ, ಫೀಸ್ ರಿಯಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿದೆ, ಬಟ್ ನಮ್ಮದು ಇನ್ನೂ ಕೂಡ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ಮೇಂಟೆನೆನ್ಸ್ ಅಮೌಂಟ್ ಬರುತ್ತಾ ಇಲ್ವಾ? ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆದರೆ ಮಾತ್ರ ಫೀಸ್ ರಿಫಂಡ್ ಫ್ಯಾಂಕ್ಷನ್ ಆಗುತ್ತಾ, ಫೀಸ್ ರಿಯಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗುತ್ತಾ, ಎಲ್ಲ ಡೌಟ್ ಇರುತ್ತೋ ಆ ಡೌಟ್ಗೆ ಒಂದೆಲ್ಲ ಕೊಡ್ತಿದ್ದೀನಿ. ಫೈನಲಿ ಬಂದುಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಅದು ಕೂಡ ಬಂದಿದೆ. ಯಾವ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಬಂದಿಲ್ಲ, ಈ ತಿಂಗಳ ಎಂಡ್ ಒಳಗೆ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಬರುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಫೀಸ್ ರಿಯಂಬರ್ಸ್ಮೆಂಟ್ ಫೀಸ್ ರಿಫಂಡ್ ಇನ್ನೂ ಕೂಡ ಬಂದಿಲ್ಲ, ಅವರಿಗೂ ಈ ತಿಂಗಳ ಎಂಡ್ ಒಳಗೆ ಸಾಲ್ವ್ ಆಗುತ್ತೆ. ಇನ್ ಕೇಸ್ ನೀವು ಆಧಾರ್ ಶೀಟಿಂಗ್ನ ಮಾಡಿದ್ದೀರಾ ಅಂದರೆ, ಇಫ್ ಯು ಇನ್ ಕೇಸ್ ನೀವು ಆಧಾರ್ ಶೀಟಿಂಗ್ ಇನ್ನೂ ಕೂಡ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ದುಡ್ಡು ಬರಲ್ಲ, ಈ ತಿಂಗಳ ಎಂಡ್ ಲಾಸ್ಟ್ ಡೇಟ್ ಆಗಿ ಮಾಡಿಬರುತ್ತೆ. ಜಸ್ಟ್ ನೀವು ಸ್ಟೇಟಸ್ ನೋಡ್ಬೋದು, ಇದು SC ST ವಿದ್ಯಾರ್ಥಿ, ಅವರಿಗೆ ಎಲ್ಲದು ಎಸ್ ಬಂದಿದೆ. ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ಇದೆ, ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ಎಸ್ ಇದೆ, ಆಧಾರ್ ಶೀಟಿಂಗ್ ಎಸ್ ಇದೆ, ಮೆಟ್ರಿಕ್ ಅಮೌಂಟ್ ಎಸ್ ಇದೆ, ಫೀಸ್ ರಿಮೆಂಟೇಷನ್ ಕೂಡ ಎಸ್ ಇದೆ. ನಿಮಗೆ ಗೊತ್ತಿರೋ ಹಾಗೆ ಮೆಂಟ್ರಿಕ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರಲಿಲ್ಲ ಅಂತಿದ್ರಿ, ಈಗ ಮೇಂಟೆನೆನ್ಸ್ ಕೊಡೋಕ್ಕೂ ಶುರು ಮಾಡಿದ್ದಾರೆ. ಮೇಂಟೆನೆನ್ಸ್ ಕೂಡ ಸ್ಯಾಂಕ್ಷನ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಮೇಂಟೆನೆನ್ಸ್ ಅಮೌಂಟ್ ಕೂಡ ಬಂದಿಲ್ಲ, ಅವರಿಗೆ ಸ್ಯಾಂಕ್ಷನ್ ಆಗ್ತಾ ಇದೆ, ಅವರಿಗೆ ತಮ್ಮ ಖಾತೆಗೆ ಬಂದು ಬಿಡುತ್ತೆ. ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು 7,800 ರೂಪಾಯಿ ಬಿದ್ದಿದೆ, ಈ ವಿದ್ಯಾರ್ಥಿಗಳಿಗೆ 7,800 ರೂಪಾಯಿ ಬಿದ್ದಿದೆ. ಪೇಟ್ ಸ್ಟೂಡೆಂಟ್ಸ್ ಬಂದುಬಿಟ್ಟು 2,985 ರೂಪಾಯಿ ವಿದ್ಯಾರ್ಥಿ ಅಕೌಂಟಿಗೆ ಬಂದಿದೆ, 16,250 ರೂಪಾಯಿ ಅದು ಬಂದುಬಿಟ್ಟು ಕಾಲೇಜ್ ಅವರಿಗೆ ಬಿದ್ದಿದೆ. ಟೋಟಲ್ ಅಮೌಂಟ್ ಬಂದುಬಿಟ್ಟು 19,245 ರೂಪಾಯಿ ಟೋಟಲ್ ಅಮೌಂಟ್ ಬಂದಿದೆ. ಇಲ್ಲಿ ನೀವು ನೋಡ್ಬೋದು ಸ್ಕಾಲರ್ಶಿಪ್ ಟೈಪ್ ಅಂತ ಇದೆ, ಅಮೌಂಟ್ ಬಂದುಬಿಟ್ಟು 2,985, ಇದು ಅಕೌಂಟ್ ನಂಬರು, ಅವನ ಅಕೌಂಟಿಗೆ ಬಿದ್ದಿದೆ. ಮತ್ತು ಕಾಲೇಜ್ ಫೀಸ್ ಬಂದುಬಿಟ್ಟು 16,260 ರೂಪಾಯಿ, ಇದು ಕಾಲೇಜ್ ಅಕೌಂಟಿಗೆ ಬಿದ್ದಿರುತ್ತೆ. ಓಕೆ, ಇದು ನಿಮ್ಗೆ ಕ್ಲಾರಿಫಿಕೇಶನ್ ಆಯ್ತು ಅನ್ಕೋತೀನಿ. ಇನ್ನೊಂದು ಡೌಟು, ಮೇಂಟೆನೆನ್ಸ್ ಅಮೌಂಟ್ ಬಂದು 7,500 ರೂಪಾಯಿ ಬಿದ್ದಿದೆ. ಮೇಂಟೆನೆನ್ಸ್ ಅಮೌಂಟ್ ನಮಗೆ ಬರುತ್ತಾ, ಯಾರಿಗೆ ಹೋಗುತ್ತೆ ಅಂತ ನೀವು ಕೇಳ್ಬೋದು. ಇನ್ ಕೇಸ್ ನೀವು ಹಾಸ್ಟೆಲರ್ ಆಗಿದ್ರೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಹಾಸ್ಟೆಲಿಗೆ ಅರ್ಧ ಕಟ್ಟಾಗುತ್ತೆ, ಅರ್ಧ ನಿಮಗೆ ಬರುತ್ತೆ. ಇನ್ ಕೇಸ್ ನೀವು ನಾನ್ ಹಾಸ್ಟೆಲ್ ಆಗಿದ್ರೆ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ನಿಮಗೆ ಫುಲ್ ಸ್ಯಾಂಕ್ಷನ್ ಆಗಲ್ಲ. ಅಂದರೆ ನಿಮಗೆ 700 ರೂಪಾಯಿ ಸ್ಯಾಂಕ್ಷನ್ ಆಗುತ್ತೆ ಅನ್ನಲ್ಲ, ನಿಮಗೆ ಆಲ್ಮೋಸ್ಟ್ 3 to 4,000 ಸ್ಯಾಂಕ್ಷನ್ ಆಗ್ಬೋದು ನಿಮಗೆ ಮೇಂಟೆನೆನ್ಸ್ ಅಮೌಂಟು. ಯಾರು ನಾನ್ ಹಾಸ್ಟೆಲರ್ ಆಗಿದ್ದೀರಾ, ನಾನ್ ಹಾಸ್ಟೆಲರ್ ಆಗಿ ಇನ್ ಕೇಸ್ ನೀವು ಫುಡ್ ಆ್ಯಂಡ್ ಅಕಮಡೇಷನ್ ಅಥವಾ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರುತ್ತೆ ಸಿಕ್ಕಿರಲ್ಲ, ಅಥವಾ ಫುಡ್ ಆ್ಯಂಡ್ ಅಕಮಡೇಷನ್ ಅಂತ ಬರುತ್ತೆ, ಆ ಫುಡ್ ಅಕಮಡೇಷನ್ ನೀವೇನಿದ್ದರೆ ಅಪ್ ಟು 11,000-12,000 ಅಪ್ ಟು 11,000-12,000 ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ, ಅದು ಬಂದು ನಿಮ್ಮ ಖಾತೆಗೆ ಬೀಳುತ್ತೆ. ಇದು ಇಷ್ಟು ವಿದಿನ ಅಪ್ಡೇಟು. ಯಾರಿಗೆ ಮೇಂಟೆನೆನ್ಸ್ ಅಮೌಂಟ್ಗಳನ್ನು ಸ್ಯಾಂಕ್ಷನ್ ಆಗಿಲ್ಲ, ತಲೆ ಇಳಿಸ್ಕೊಬೇಡಿ, ಈ ತಿಂಗಳ ಎಂಡೊಳಗೆ ಸ್ಯಾಂಕ್ಷನ್ ಆಗಿ ನಿಮ್ಮ ಖಾತೆಗೆ ಬರುತ್ತೆ. ಇನ್ನು ಕೂಡ ಯಾರಿಗೆ ಫೀಸ್ ರಿಯಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿಲ್ಲ, ಅವರಿಗೆ ಕೂಡ ಈ ತಿಂಗಳ ಎಂಡೊಳಗೆ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಆಧಾರ್ ಶೀಟಿಂಗ್ ಒಂದು ನೀವು ಬೇಗ ರೆಡಿ ಮಾಡ್ಕೊಳ್ಳಿ, ಲಾಸ್ಟ್ ಡೇಟು ಲಾಸ್ಟ್ ಟೈಮು. ಈ ತಿಂಗಳ ಎಂಡೊಳಗೆ ಎಂಡೊಳಗೆ ನಿಮಗೆ ಬರಲಿಲ್ಲ ಅಂದರೆ ಮುಂಚೆ ಲೇಟ್ ಆಗುತ್ತೆ, ನೆಕ್ಸ್ಟ್ ಬರೋ ಡೌಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇದೇ ಥರ ಹೆಚ್ಚಿನ ನೋಡಿ ನಮ್ಮ ಹತ್ರ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.